ಮನುಷ್ಯನು ಎಂಥ ವಿಚಿತ್ರ ಪ್ರಾಣಿ ಅಲ್ವಾ? ಯಾವಾಗ್ಲೂ ಹೋರಾಡ್ತಾನೆ ಇರ್ತಾನೆ, ಪ್ರಯತ್ನ ಮಾಡ್ತಾನೆ ತಾನು ಎಲ್ರಿಗಿಂತ ದೊಡ್ಡವನಾಗ್ಬೇಕು ಅಂತ, ತನ್ ಮುಂದೆ ಎಲ್ಲರ ತಲೆಯನ್ನು ಬಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಎಲ್ಲಕ್ಕೂ ಮುಂಚೆ ಶಕ್ತಿ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ, ಶಕ್ತಿನ ಪಡೆದು ಬಿಡ್ತಾನೆ. ಆದ್ರೆ ಅದರ ಭಯದಿಂದ ಎಲ್ಲರನ್ನೂ ತನ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತಾನೆ. ಆದ್ರೆ ಒಂದು ಮುಖ್ಯವಾದ ಮಾತನ್ನ ಮರೆತು ಬಿಡ್ತಾನೆ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಬನ್ನಿ, ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನೀವು ಯಾವತ್ತಾದ್ರೂ ಮರಗಳನ್ನು ನೋಡಿರಬಹುದು, ಅದರ ರೆಂಬೆಗಳನ್ನು ನೋಡಿರಬಹುದು. ಹಣ್ಣುಗಳ ಭಾರದ ಕಾರಣಕ್ಕೆ ಬಾಗಿರ್ತವೆ, ಹಣ್ಣು ಕೆಳಗ್ ಬಿದ್ದಾಗ ಮತ್ತೆ ಮೇಲ್ ಹೋಗುತ್ತವೆ, ಮತ್ತೊಂದು ಹಣ್ಣು ಬೀಳುತ್ತೆ ಅದು ಮರದ್ ಬಿದ್ದಾಗ ಮತ್ತೆ ರೆಂಬೆ ಮೇಲ್ ಹೋಗುತ್ತೆ. ಯಾವಾಗ್ಲೂ ಹಾಗೆ ಇರೋದಿಲ್ಲ. ಕೆಲವು ಸಲ ನಡೀತಾ ನಡೀತಾ ನೀವು ನೋಡ್ತಿರಬಹುದು, ಯಾವಾಗ್ಲಾದ್ರೂ ನಿಮ್ಮ ಪಾದ ಯಾವ್ದಾದ್ರೂ ಸಸಿ ಮೇಲಿಟ್ಟಾಗ ಅದು ಮುದುರ್ಕೊಂಡ್ ಬಿಡತ್ತೆ. ಆದ್ರೆ ಯಾವಾಗ ನೀವು ನಿಮ್ ಪಾದನ ಮೇಲೆತ್ತಿರೋ, ಸಸಿ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಇಲ್ಲಿ ತುಂಬಾ ಮುಖ್ಯವಾದ ವಿಷಯನ ನೆನ್ಪಿಟ್ಕೊಳ್ಳಿ, ಯಾವ ತಲೆ ಭಯದಿಂದ ನಿಮ್ಮ ಮುಂದೆ ಬಾಗತ್ತೋ ಅದು ವಿರೋಧದಲ್ಲಿ ಎಲ್ರಿಗಿಂತ ಮೊದಲು ನಿಂತಿರುತ್ತೆ. ನೀವು ಗೆಲ್ಲಿ, ಎಲ್ಲರನ್ನು ಗೆಲ್ಲಿ, ಆದ್ರೆ ಬಲದ ಭಯದಿಂದಲ್ಲ, ನೀವವರನ್ನ ಪ್ರೀತಿಯ ಬಲದಿಂದ ಗೆಲ್ಲಿ. ರಾಧೇ ರಾಧೇ.